ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಪಿಲುಕುಳ ನಿಸರ್ಗಧಾಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಸರಿ, ಇವತ್ತು ನಾವು ಮಂಗಳೂರಿನ ಮಾನಸದ ವಾಟರ್ ಪಾರ್ಕ್ಗೆ ನಾವು ಹೋಗ್ತಿದ್ವಿ. ಬನ್ನಿ, ನಾನು ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಿದ್ದೇನೆ. ಇದಾಗಿದೆ ಮಾನಸ ವಾಟರ್ ಪಾರ್ಕ್ನ ಮಹಾದ್ವಾರ. ಇದರ ಮೂಲಕವೇ ನೀವು ಮಾನಸ ವಾಟರ್ ಪಾರ್ಕ್ಗೆ ಹೋಗಬಹುದು. ಇದು ನೋಡಿ ಟಿಕೆಟ್ ಕೌಂಟರ್. ಇಲ್ಲಿ ಟಿಕೆಟ್ ಪಡ್ಕೊಂಡು ನೇರವಾಗಿ ಒಳಗೆ ಹೋಗ್ತಾ ಇರಿ. ಮಾನಸ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಇದು ಮಂಗಳೂರಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ವಾಮಂಜೂರಿನ ಪಿಲಿಕುಳ ಎನ್ನುವಂಥ ಸ್ಥಳದಲ್ಲಿದೆ. ಇದು ಪ್ರತಿದಿನ ಬೆಳಿಗ್ಗೆ 10:30 ಸಾಯಂಕಾಲ 5 ಗಂಟೆವರೆಗೆ ಇಲ್ಲಿ ಆಟವನ್ನು ನಾವು ಆಡ್ಬೋದಾಗಿದೆ. ಹಾಗೆ ಇಲ್ಲಿ ತಂಗುವುದಾದರೆ ಕಾಟೇಜ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಪಾರ್ಕಿಗೆ ಹೋಗುವ ದಾರಿ ಹೀಗೆ ಮುಂದಕ್ಕೆ ಹೋದಾಗ ಏನು ಕಾಣ್ತದೆ ನೋಡುವ. ಈ ಸ್ಥಳದಲ್ಲಿ ಮಕ್ಕಳಿಗೆ ಕಾಸ್ಟ್ಯೂಮ್ ಅನ್ನು ಚೇಂಜ್ ಮಾಡುವಂಥ ಸ್ಥಳ ಆಗಿದೆ. ಕಾಸ್ಟ್ಯೂಮ್ ಚೇಂಜ್ ಮಾಡುವರು, ಬಟ್ಟೆ ಚೇಂಜ್ ಮಾಡುವರು ಇಲ್ಲಿ ಚೇಂಜ್ ಮಾಡಬಹುದು. ಯಾರಾದರೂ ನೀರಲ್ಲಿ ಆಡಲಿಕ್ಕೆ ಬಟ್ಟೆ ತರದೋದ್ರೆ ಇಲ್ಲಿ ಬಟ್ಟೆಯನ್ನು ಖರೀದಿ ಮಾಡಬಹುದು. ಹಾಗೆ ಸುಂದರವಾದ ಪೇಂಟಿಂಗ್ಗಳನ್ನು ಗಮನಿಸಿ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಹಾಗೆ ಇಲ್ಲಿ ಮಾನಸ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ನ ಲಾಕರ್ಸ್ನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ನಿಮಗೆ ಲಾಕರ್ಗೆ ಹಣವನ್ನು ಕೊಟ್ಟು ನಿಮ್ಮ ವಸ್ತುಗಳ ಭದ್ರತೆಯನ್ನು ಇಲ್ಲಿ ಕಾಪಾಡಿಕೊಳ್ಬೋದಾಗಿದೆ. ನಿಮ್ಮ ಬಟ್ಟೆಯನ್ನು ಬದಲಿಸಿದ ನಂತರ ಇಲ್ಲಿ ಶವರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶವರ್ನಲ್ಲಿ ಸ್ನಾನ ಮಾಡಿ ಮತ್ತೆ ನೇರವಾಗಿ ಒಂದೇ ಓಟ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ನಲ್ಲಿ ಆಡೋದಕ್ಕೆ ಹೊಡೆದು ಈ ಮಕ್ಕಳೆಲ್ಲ ಓಡ್ತಾ ಇದ್ದಾರೆ ನೋಡಿ, ಹೇಗೆ ಓಡ್ತಾ ಇದ್ದಾರೆ. ಹಾಗೆ ಡ್ರೆಸ್ ಗೋಡ್ಗಳನ್ನು ಇಲ್ಲಿ ಇಡಲಾಗಿದೆ. ಈ ಡ್ರೆಸ್ಗಳನ್ನು ಹಾಕಬೇಕು, ಯಾವ ಡ್ರೆಸ್ಗಳನ್ನು ಹಾಕಬಾರ್ದು ಎಂಬುದಾಗಿ ಸೂಚನಾ ಫಲಕ ಕೊಟ್ಟಿದ್ದಾರೆ. ಈ ಹುಡುಗ ನೋಡಿ ಹೇಗೆ ಓಡ್ತಾನೆ, ಭಾರಿ ಖುಷಿಯಿಂದ ಓಡ್ತಾ ಇದ್ದಾನೆ ನೀರು ಹತ್ರ. ಓಕೆ, ವಾಟರ್ ಫೌಂಟನ್ ನೋಡಿ ತುಂಬ ಚೆನ್ನಾಗಿದೆ. ಹಾಗೆ ಯಾರೊಬ್ಬ ವ್ಯಕ್ತಿ ಬಾಯಿ ತೆರೆದು ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾನೆ ಮಾನಸ ಅಂತೇಳಿ. ವಾವ್, ಸುಂದರವಾದಂಥ ಸ್ಥಳಕ್ಕೆ ನಾವು ಬಂದಿದ್ದೇವೆ. ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕಿಗೆ ಬಂದಿದ್ದೇವೆ. ನಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇಲ್ಲಿಂದ ಒಂದೊಂದೇ ಆಟಗಳು ಶುರುವಾಗ್ತಾ ಹೋಗುತ್ತೆ. ಬನ್ನಿ ನೋಡ್ತಾ ಹೋಗಿ, ನಾವು ಹೇಳ್ತಾ ಹೋಗ್ತೇವೆ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಪಿಲಿಕುಳ ನಿಸರ್ಗಧಾಮದ 450 ಎಕರೆ ಜಾಗದಲ್ಲಿ ಈ ಮಾನಸ ವಾಟರ್ ಪಾರ್ಕನ್ನು ನಿರ್ಮಾಣ ಮಾಡಲಾಗಿದೆ. ಉಳಿದಂತೆ ಇರುವಂಥ ಸ್ಥಳಗಳಲ್ಲಿ ಝೂಗಳನ್ನು ನಿರ್ಮಾಣ ಮಾಡಿದ್ದಾರೆ, ಸಂಶೋಧನಾಲಯಗಳನ್ನು ಮಾಡಿದ್ದಾರೆ, ಲೇಕ್ ಗಾರ್ಡನ್, ಹಾಗೆ ಪ್ಲಾನಿಟೋರಿಯಂ, ಇನ್ನಿತರ ಕೇಂದ್ರಗಳಿಗೆ ಇಲ್ಲಿ ಈ ಜಾಗವನ್ನು ಬಳಕೆ ಮಾಡಲಾಗಿದೆ. ಮಾನಸ ವಾಟರ್ ಪಾರ್ಕ್ ಇದು ಜನವರಿಗೊಂದು 2003 ಆರಂಭ ಆಗಿದೆ. ಇದು ಕುಟುಂಬ ಸಮೇತರಾಗಿ ಆಡುವಂಥ ಒಂದು ಸುಂದರವಾದಂಥ ವಾಟರ್ ಪಾರ್ಕ್ ಆಗಿದೆ. ಈಗ ನಾವು ಫ್ಯಾಮಿಲಿ ಸ್ಲೈಡರ್ನೆಲ್ಲ ಆಡೋದಕ್ಕೆ ಹೋಗ್ತಾ ಇದ್ದೀವಿ. ಚಿಕ್ಕ ಮಕ್ಕಳೆಲ್ಲ ಹೋಗ್ಬೋದು. ಮಾನಸ ವಾಟರ್ ಪಾರ್ಕ್ನಲ್ಲಿ ಆಡೋದಕ್ಕೆ ಬರೋದಾದರೆ ಇಲ್ಲಿ ದರಗಳನ್ನು ನಿಗದಿಪಡಿಸಲಾಗಿದೆ. ಕುಟುಂಬಕ್ಕೆ ಅನುಗುಣವಾಗಿ ದರ ನಿಗದಿ, ಹಾಗೆ ಮಕ್ಕಳ ಎತ್ತರಕ್ಕೆ ಅನುಗುಣವಾಗಿ ದರಗಳನ್ನು ನಿಗದಿ ಮಾಡಲಾಗಿದೆ. ಇದಾಗಿದೆ ನಮ್ಮ ಮಾನಸ ರೆಸ್ಟೋರೆಂಟ್. ಇಲ್ಲಿ
ಸುಮಾರು 350 ಜನರು ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮೊದಲೇ ಬೇಕಾದ ನೀವು ಒಳ್ಳೆಯ ಆಹಾರ ಬೇಕಾದರೆ ಇಲ್ಲಿ ನೀವು ಆರ್ಡರ್ ಕೊಟ್ಟು ತಯಾರಿ ಮಾಡ್ಬೋದಾಗಿದೆ. ರುಚಿಕರವಾದ ಭೋಜನವನ್ನು ನಾನು ತಂದಿದೆ. ಮತ್ತೆ ಆಟಾಡೋದಕ್ಕೆ ಹೊರಟಿದ್ದೀನಿ. ಇಲ್ಲಿ ಸುಮಾರು 40 ಜನ ಲೈಫ್ ಗಾರ್ಡ್ಗಳು ತಮ್ಮ ಸೇವೆಯಲ್ಲಿ ನೀಡ್ತಾ ಇದ್ದಾರೆ. ಉತ್ತಮವಾದ ಸೇವೆಯನ್ನು ಕೂಡ ಇಲ್ಲಿ ನೀಡುವುದನ್ನು ನಾನು ಗಮನಿಸಿದೆ. ಅವರಿಗೆ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ತುಂಬ ಚೆನ್ನಾಗಿದೆ, ತುಂಬ ಜಾಲಿ ಮಾಡ್ಬೋದು. ನೀವೆಲ್ಲರೂ ಬರಬೇಕು, ತುಂಬ ಎಂಜಾಯ್ ಮಾಡ್ತಿದ್ದೀವಿ. ಕೂಡ ಭಾಗವಹಿಸೋದಕ್ಕೆ ಹೋದೆ. ಮಕ್ಕಳ ಜೊತೆ ತುಂಬಾನೇ ಡ್ಯಾನ್ಸ್ ಮಾಡಿ ಖುಷಿಪಟ್ಟೆ. ಬೆಳಿಗ್ಗೆ 10 ಗಂಟೆಗೆ ಬಂದವರು ಸಾಯಂಕಾಲ 5 ಗಂಟೆವರೆಗೆ ಮಾನಸ ವಾಟರ್ ಪಾರ್ಕ್ನಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ವಿ. ಈಗ ಮನೆಗೆ ಹೋಗುವ ಸಮಯ, ಹೋಗುವಾಗ ತುಂಬಾನೇ ಟಯರ್ಡ್ ಆಗಿತ್ತು, ಹಾಗೆ ಒಂಥರ ಬೇಸರ ಕೂಡ. ಇಷ್ಟು ಸಮಯ ನೀರಿನಲ್ಲಿ ಆಟ ಆಡಿ ಎದ್ದು ಬಿದ್ದು ಈಗ ಹೋಗ್ತಾ ಇದ್ದೇವೆ. ಸರಿ, ಹೋಗಲೇಬೇಕು ಮನೆಗೆ. ಸರಿ, ಎಲ್ಲ ಮಕ್ಕಳು ಕೂಡ ಸಂತೋಷದಲ್ಲಿದ್ದಾರೆ, ನನಗೆ ಕೂಡ ತುಂಬಾ ಸಂತೋಷ ಆಯಿತು. ನೆಕ್ಸ್ಟ್ ಟೈಮ್ ನೋಡುವ, ನೆಕ್ಸ್ಟ್ ಟೈಮ್ ಇನ್ನೊಂದು ಪಾರ್ಕ್ ಕಡೆ ನಾವು ಹೋಗೋದಕ್ಕೆ ಪ್ರಯತ್ನ ಮಾಡುವ. ವಾಟರ್ ಪಾರ್ಕ್ ಅಂತ ತುಂಬ ಚೆನ್ನಾಗಿತ್ತು ಮಾನಸದಲ್ಲಿ. ಸಣ್ಣ ಫ್ಯಾಮಿಲಿ ಅವರಿಗೆ ತುಂಬಾ ಚಂದ ಇದು. ಆದ್ರಿಂದ ನೀವೆಲ್ಲರೂ ಕೂಡ ನಿಮ್ಮ ಸಣ್ಣ ಕುಟುಂಬ, ಚೊಕ್ಕ ಕುಟುಂಬ ಅವರನ್ನೆಲ್ಲ ಈ ಪಾರ್ಕಿಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದೇನೆ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು, ಬಾಯ್ ಬಾಯ್.